ಚನ್ನಪಟ್ಟಣದ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ನಿಖಿಲ್ ಕುಮಾರಸ್ವಾಮಿಗೆ ಜನರು ಜೈ ಜೈ ಎಂದಿದ್ದಾರೆ. ಇಂದು ಚನ್ನಪಟ್ಟಣ ಕ್ಷೇತ್ರ ವ್ಯಾಪ್ತಿಯ ಶೆಟ್ಟಿಹಳ್ಳಿಯಲ್ಲಿ ಪ್ರಚಾರ ನಡೆಸಿದ್ದಾರೆ. ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಭಾರಿ ಮತಗಳೊಂದಿಗೆ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ ಅವರ ಕಾರ್ಯಕರ್ತರು. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನು ಯಾರಿಗೆ ಬಿಟ್ಟು ಕೊಡಬಾರದೆಂದು ಮತಪ್ರಭುಗಳು ನಿರ್ಧರಿಸಿರತಕ್ಕಂಥದ್ದು. ನಮ್ಮ ಜೆಡಿಎಸ್ ಯುವರಾಜನೇ ಇಲ್ಲಿ ಕಿಂಗ್ ಎಂದು ಹಾಡಿ ಹೊಗಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಭಾರಿ ಸಂಖ್ಯೆಯಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಕಾರ್ಯಕರ್ತರು ಆಗಮಿಸುತ್ತಿದ್ದು ಅದ್ದೂರಿಯಿಂದ ನಡೆಯುತ್ತಿದೆ ಅವರ ಪ್ರಚಾರ ಕಾರ್ಯಕ್ರಮಗಳು. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅತಿ ಹೆಚ್ಚು ಲೀಡಲ್ಲಿ ಗೆಲ್ತಾರೆ, ಯಾವುದೇ ಸಂಶಯ ಇಲ್ಲ. ನೂರು ಈ ಸರಿ ಯಾವುದೇ ಕಾರಣಕ್ಕೂ ಎನ್ಡಿಎ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ನಿಖಿಲ್ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಅಂದ್ರೆ ಎನ್ಡಿಎಗೆ ಮತ ಕೊಡಬೇಕು. ಇವತ್ತು ನಾವೇನು ಎನ್ಡಿಎ ಅಭ್ಯರ್ಥಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ನಾವು ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಭಾರಿ ಜನಸಂಖ್ಯೆ ಸೇರಿದೀವಿ. ಇದರಿಂದ ಸಾಬೀತಾಗೋದು ಏನು ಅಂತ ಅಂದ್ರೆ, ಯೋಗೇಶ್ವರ ಅವರು ಮನೆಗೆ ಹೋಗೋ ಅಂತ ಕಾಲ ಬಂದಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮೂಡ ಕಳ್ಳರು ಇರ್ಬೋದು, ಮತ್ತೆ ಬಂಡೆ ಕಳ್ಳರು ಇರ್ಬೋದು, ಈಗ ಮೆಗಾ ಸಿಟಿ ಕಳ್ಳ ಒಬ್ಬ ಜೊತೆಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಅವರ ಮೂರು ಜನಕ್ಕೂ ಡಿಚ್ಚಿ ಕೊಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದು ಬರ್ತಾರೆ, ಮತ್ತೆ ಅಸೆಂಬ್ಲಿಗೆ ಗೆದ್ದು ಬರ್ತಾರೆ ಅನ್ನೋದನ್ನ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 40 ವರ್ಷದೇ ಇಲ್ದಿರುವಂತ ಒಂದು ಮಹಾ ಅವಕಾಶ ಸಿಕ್ಕಿದೆ ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ. ಯಾಕಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿಸಿದಂತ ಇಗ್ಲೂ ಡ್ಯಾಮ್ ಇವತ್ತು ಅವ್ರು ಕಟ್ಟಿರೋ ಡ್ಯಾಮ್ಗೆ ನೀರು ತುಂಬಿಸೋಕೆ ಇವ್ರಿಗೆ ಶಕ್ತಿ ಇಲ್ಲ. ಈಗ ನಾನು ನೀರು ಬಿಟ್ಟೆ ಅಂತ ಕೆಲವು ಚುನಾವಣೆಗಳಲ್ಲಿ ಹೇಳ್ಕೊಂಡು ಇಲ್ಲಿ ಮತದಾರರು ಮತ ಪಡ್ಕೊಂಡು ಇಲ್ಲಿ ಎಮ್ ಎಲ್ ಗಳಾದಂಥ ಯೋಗೇಶ್ವರ ಅವರು ಈ ಹಿಂದಿನ ಚುನಾವಣೆಯಲ್ಲೆಲ್ಲ ನಮ್ಮ ಕೈಲಿ ಜೈ ಶ್ರೀರಾಮ್ ಅಂತ ಕೂಗಿಸಿ ಇವತ್ತು ಯಾವ ಪದ ಕೂಗ್ಸೋಕ್ಕೆ ಅವ್ರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತ ಅವ್ರು ಉತ್ತರ ಕೊಡಬೇಕು. ಫಸ್ಟು ದೇವೇಗೌಡರಿಗೆ ಈ ಚನ್ನಪಟ್ಟಣದ ಜನತೆ ಅವ್ರ ದೇವೇಗೌಡರ ಋಣದಲ್ಲಿದ್ದೀವಿ. ಇವತ್ತು ಅವ್ರ ಮೊಮ್ಮಗನ ಒಂದು ಓಟಾಕ್ ಋಣ ತೀರಿಸ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದೆ. ಹಿಂದೆ ಎಲ್ಲ ಹೇಳ್ತಿದ್ರಲ್ಲ ಅಭಿಮನ್ಯುನ ಸದೆ ಬಡಿದ್ಬಿಟ್ರು ಅಂತ, ಆ ಅಭಿಮನ್ಯು ಸದೆ ಬಡಿಬೇಕಾದ್ರೆ ಕುಮಾರಸ್ವಾಮಿ ಅವ್ರ ಜೊತೆ ಶಕುನಿಗಳಂತ ಜನ ಇದ್ರು. ಇವತ್ತು ಶಕುನಿ ಅಂತ ಅಲ್ಲ, ರಾಜಕೀಯ ಭೀಷ್ಮ ಅಂತ ನರೇಂದ್ರ ಮೋದಿ ಅವ್ರ ಬಲ ಕುಮಾರಸ್ವಾಮಿ ಅವ್ರಿಗಿದೆ. ಕುಮಾರಸ್ವಾಮಿ ಅವ್ರು ಅರ್ಜುನ್ ನಂಗೆ ತನ್ನ ಮಗನ ಜೊತೆ ನಿಂತ್ಕೋತಾರೆ. ಇಡೀ ಚನ್ನಪಟ್ಟಣ ಜನತೆ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿ ಅವ್ರು ಗೆಲ್ಲಿಸಿ ಇಡೀ ಜೆ ಡಿ ಎಸ್ಗೆ ಮತ್ತು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಪುನರ್ಜನ್ಮ ಕೊಡ್ತಾರೆ. ಇದು ಚನ್ನಪಟ್ಟಣ ಜನತೆ, ಪ್ರಾಮಾಣಿಕ ಜನತೆ, ಇದನ್ನ ಚುನಾವಣಾ ರಿಸಲ್ಟ್ ದಿವಸ ತೋರಿಸ್ತೀವಿ ಅಂತ ಹೇಳಕ್ ನಾವು ಖುಷಿ ಪಡ್ತೀವಿ. ಯೋಗೇಶ್ವರ ಅವರು